ಯಕೃತ್ತಿನ ಕೊಬ್ಬು ಅಥವಾ ಫ್ಯಾಟಿ ಲಿವರ್ ಸಮಸ್ಯೆ ವಿಶ್ವದ ಶೇಕಡಾ 25% ಜನರನ್ನೀಗ ಬಾಧಿಸುತ್ತಿದೆ. ಭಾರತವಂತೂ ವಿಶ್ವದ ಫ್ಯಾಟಿ ಲಿವರ್ ಸಮಸ್ಯೆಯಲ್ಲಿ ಮುಂಚೂಣಿಯಲ್ಲಿದೆ. ಬೊಜ್ಜು, ಮಧುಮೇಹ, ಕೊಲೆಸ್ಟ್ರಾಲ್ನಂತಹ ಜೀವನ ಶೈಲಿಯ ದೋಷದಿಂದ ಬರುವ ಸಮಸ್ಯೆಗಳು ಯಕೃತ್ತಿನ ಕೊಬ್ಬಿಗೆ ಬಹುಮುಖ್ಯ ಕಾರಣ ಎನ್ನಲಾಗುತ್ತದೆ. ಹಾಗಿದ್ರೆ ಯಾವ ಕೆಟ್ಟ ಅಭ್ಯಾಸಗಳು ಈ ಕಾಯಿಲೆ ಉಂಟು ಮಾಡ್ತವೆ, ಇದನ್ನು ತಪ್ಪಿಸೋದು ಹೇಗೆ ನೋಡೋಣ. ಯಾವೆಲ್ಲ ಕಾರಣಗಳಿಂದ ಫ್ಯಾಟಿ ಲಿವರ್ ಬರುತ್ತೆ ಗೊತ್ತಾ? ಜೀವನ ಶೈಲಿಯ ದೋಷದಿಂದ ಬರುವಂತಹ ಕಾಯಿಲೆಗಳ ಪೈಕಿ ಯಕೃತ್ತಿನಲ್ಲಿ ಕೊಬ್ಬು ತುಂಬಿಕೊಳ್ಳುವುದು ಒಂದು, ಅಂದರೆ ಫ್ಯಾಟಿ ಲಿವರ್ ಸಮಸ್ಯೆ. ಸಂಸ್ಕರಿತ ಆಹಾರಗಳು, ಅತಿಯಾದ ಸಕ್ಕರೆ ಮತ್ತು ಉಪ್ಪಿನ ಸೇವನೆ ಹಾಗೂ ಮದ್ಯಪಾನ, ಇಂತಹ ಹಲವು ಕಾರಣಗಳು ಈ ತೊಂದರೆಯ ಹಿಂದಿವೆ. ಇನ್ನು ಏನೆಲ್ಲ ಕಾರಣಗಳಿಗೆ ಫ್ಯಾಟಿ ಲಿವರ್ ಕಾಡಬಹುದು ಅನ್ನೋದರ ಮಾಹಿತಿಯನ್ನ ನೋಡೋಣ. ಯಕೃತ್ತಿನ ಕೊಬ್ಬು ಅಥವಾ ಫ್ಯಾಟಿ ಲಿವರ್ ಸಮಸ್ಯೆ ವಿಶ್ವದ ಶೇಕಡಾ 25% ಜನರನ್ನೀಗ ಬಾಧಿಸುತ್ತಿದೆ. ಭಾರತವಂತೂ ವಿಶ್ವದ ಫ್ಯಾಟಿ ಲಿವರ್ ದೇಶಗಳಲ್ಲಿ ಮುಂಚೂಣಿಯಲ್ಲಿದೆ. ಬೊಜ್ಜು, ಮಧುಮೇಹ, ಕೊಲೆಸ್ಟ್ರಾಲ್ನಂತಹ ಜೀವನ ಶೈಲಿಯ ದೋಷದಿಂದ ಬರುವ ಸಮಸ್ಯೆಗಳು ಯಕೃತ್ತಿನ ಕೊಬ್ಬಿಗೆ ಮುಖ್ಯ ಕಾರಣ ಎನ್ನಲಾಗ್ತಿದೆ. ಅದಲ್ಲದೆ ಪ್ರತಿಯೊಬ್ಬರದ್ದು ಪ್ರತ್ಯೇಕವಾದ ಜೀವನ ಶೈಲಿಗಳು ಇಂತಹ ತೊಂದರೆಗಳಿಗೆ ದಾರಿ ಮಾಡಿಕೊಡಬಹುದು. ಯಾವೆಲ್ಲ ಕೆಟ್ಟ ಅಭ್ಯಾಸಗಳು ಇಂತಹ ತೊಂದರೆಗಳನ್ನು ಮುಂದಿಡ್ತವೆ, ಅವುಗಳನ್ನು ಹೇಗೆ ದೂರ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ನಮ್ಮ ಶರೀರಕ್ಕೆ ಬೇಕಾದ ಕ್ಯಾಲೋರಿಗಿಂತ ಅಧಿಕ ಪ್ರಮಾಣದಲ್ಲಿ ತಿನ್ನುವ ಅಭ್ಯಾಸವಿದ್ದರೆ ಈ ವಿಷಯದಲ್ಲಿ ಗಮನದಲ್ಲಿರಬೇಕು. ಹೆಚ್ಚುವರಿ ಕ್ಯಾಲೋರಿಗಳೆಲ್ಲ ಶರೀರದಲ್ಲಿ ಶೇಖರಣೆಯಾಗೋದು ಕೊಬ್ಬಿನ ರೂಪದಲ್ಲಿ. ಅದರಲ್ಲೂ ಜಿಡ್ಡು ಮತ್ತು ಪಿಷ್ಟದ ವಸ್ತುಗಳನ್ನು ಹೆಚ್ಚಾಗಿ ಸೇವಿಸುವುದು ಲಿವರ್ನಲ್ಲಿ ಕೊಬ್ಬು ಜಮೆಯಾಗುವುದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಬೇಕಾದಷ್ಟೇ ತಿನ್ನುವುದು ಸುಲಭದ ಉಪಾಯ. ಅದರಲ್ಲೂ ಲೀನ್ ಪ್ರೋಟೀನ್, ಇಡೀ ಧಾನ್ಯಗಳು ಮತ್ತು ನಾರುಭರಿತ ಆಹಾರಗಳ ಸೇವನೆಯನ್ನು ಅಗತ್ಯವಾಗಿ ಮಾಡಿ. ಇನ್ನು ದೈಹಿಕ ಚಟುವಟಿಕೆ ಕಡಿಮೆಯಾದಷ್ಟು ಸ್ವಾಸ್ಥ್ಯವೂ ಕಡಿಮೆಯಾಗುತ್ತೆ. ದೇಹದ ಕೊಬ್ಬು ಕರಗುವಂತೆ ಬಕೆಟ್ಗಟ್ಟಲೆ ಬೆವರು ಹರಿಸಿ ವ್ಯಾಯಾಮ ಮಾಡಬೇಕು ಅಂತೇನೂ ಇಲ್ಲ. ಬದಲಿಗೆ ವಾರಕ್ಕೆ 150 ನಿಮಿಷಗಳ ಅಥವಾ ದಿನಕ್ಕೆ 30 ನಿಮಿಷಗಳ ಮಧ್ಯಮ ಪ್ರಮಾಣದ ವ್ಯಾಯಾಮ ಸಾಕಾಗುತ್ತೆ. ಚುರುಕು ನಡಿಗೆ, ಸೈಕಲ್ ಹೊಡೆಯುವುದು, ಈಜು, ಯೋಗ, ಏರೋಬಿಕ್ಸ್, ಜುಂಬಾ, ಪಿಲಾಟೆ ಮುಂತಾದ ಯಾವುದೇ ನಿಮ್ಮಿಷ್ಟದ ವ್ಯಾಯಾಮವನ್ನು ಮಾಡಬಹುದು. ದೀರ್ಘಕಾಲ ಒಂದೇ ಕಡೆ ಕೂತು ಕೆಲಸ ಮಾಡದೆ ಆಗಾಗ ಎದ್ದು ಓಡಾಡಿ, ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ. ಇನ್ನು ಆಲ್ಕೋಹಾಲ್, ಇದಂತೂ ಲಿವರ್ನಲ್ಲಿ ಕೊಬ್ಬು ಜಮೆಯಾಗುವುದಕ್ಕೆ ಇರುವಂತಹ ಅತಿ ದೊಡ್ಡ ಕಾರಣಗಳಲ್ಲಿ ಒಂದು. ಮೊದಲಿಗೆ ಅಂಥ ವ್ಯತ್ಯಾಸ ಕಾಣದಿದ್ರೂ ದೀರ್ಘಕಾಲ ಮದ್ಯಪಾನದ ಚಟ ಮುಂದುವರಿಯುವುದು ಇಡೀ ದೇಹವನ್ನು ಒಳಗಿಂದೊಳಗೆ ಶಿಥಿಲಗೊಳಿಸಬಲ್ಲದು. ಹಾಗಾಗಿ ಹವ್ಯಾಸ, ಮಜಾ, ಸ್ನೇಹಿತರ ಜೊತೆಗೆ ಎಂದೋ ಪಾರ್ಟಿಗೆ ಇಂಥ ಕುಂಟು ನೆಪಗಳನ್ನು ಹೇಳಿಕೊಂಡು ಗುಂಡು ಹಾಕುವ ಬದಲು ಮದ್ಯಪಾನವನ್ನು ಸಂಪೂರ್ಣ ತ್ಯಜಿಸಲು ದೃಢ ಮನಸ್ಸು ಮಾಡಿ. ಇನ್ನು ಸಕ್ಕರೆಯ ಅಂಶ ಹೆಚ್ಚಿರುವ ನೈಸರ್ಗಿಕ ಆಹಾರಗಳು ಅಂಥ ಅಪಾಯವನ್ನು ತರುವುದಿಲ್ಲ. ಹಾಗಿದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಮಿತಿಮೀರಿ ಹಣ್ಣುಗಳ ಸೇವನೆ ಮಾಡುವ ಅಭ್ಯಾಸದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಆದರೆ ಕೃತಕ ಸಿಹಿಯನ್ನು ಸೇರಿಸಿದ ಆಹಾರಗಳು ಮಾತ್ರ ಯಾವತ್ತಿಗೂ ಕಂಟಕವನ್ನು ತರಬಲ್ಲವು. ಸೋಡಾ, ಫ್ರೂಟ್ ಜ್ಯೂಸ್, ಕ್ಯಾಂಡಿಗಳು, ಕೇಕ್, ಐಸ್ ಕ್ರೀಂ, ಜಿಲೇಬಿ, ಹಲ್ವಾಗಳಿಂದ ಹಿಡಿದು ಯಾವುದೇ ಸಿಹಿ ತಿನಿಸುಗಳು ಅತಿಯಾದರೆ ಯಕೃತ್ತಿಗೆ ತೊಂದರೆ. ದಿನಕ್ಕೆ 4 ಚಮಚಕ್ಕಿಂತ ಹೆಚ್ಚಿನ ಸಕ್ಕರೆಯ ಅಂಶ ದೇಹಕ್ಕೆ ಹೋಗದಂತೆ ಎಚ್ಚರ ವಹಿಸಿ. ಇನ್ನು ದಿನಕ್ಕೆ ಅಗತ್ಯ ಪ್ರಮಾಣದ ನಿದ್ದೆಯನ್ನು ಮಾಡದವರಲ್ಲಿ ಲಿವರ್ನ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋ ಅಂಶವನ್ನು ಅಧ್ಯಯನಗಳು ಎತ್ತಿ ಹಿಡಿದಿವೆ. ಹಾಗಾಗಿ ದಿನಕ್ಕೆ 7-8 ತಾಸು ಕಡ್ಡಾಯವಾಗಿ ನಿದ್ರಿಸಬೇಕು ಅನ್ನೋ ನಿಯಮವನ್ನು ಹಾಕಿಕೊಳ್ಳಿ. ನಿದ್ದೆ ಎಂದರೆ ಕೇವಲ ಹಾಸಿಗೆಯ ಮೇಲೆ ಮಲಗಿ ಕೈಯಲ್ಲಿ ಮೊಬೈಲ್ ಹಿಡಿಯುವುದಲ್ಲ, ಬದಲಿಗೆ ಆದಷ್ಟು ತಾಸುಗಳ ಗಾಢ ನಿದ್ದೆ. ಇದರಿಂದ ದೇಹದ ಬಹಳಷ್ಟು ರಿಪೇರಿ ಕೆಲಸಗಳು ಸುಗಮವಾಗ್ತವೆ. ಇನ್ನು ಸಂಸ್ಕರಿತ ಆಹಾರ, ಇದು ಸಹ ಯಕೃತ್ತನ್ನು ಹಾಳು ಮಾಡುವ ಕೇಡಿಗಳಲ್ಲಿ ಒಂದು. ಅತಿಯಾದ ಕೊಬ್ಬಿನ ಆಹಾರಗಳು, ಉಪ್ಪು ಹೆಚ್ಚಿರುವ ಚಿಪ್ಸ್ ನಂತಹ ತಿನಿಸುಗಳು, ಮೈದಾ ಭರಿತ ಆಹಾರಗಳು, ಶೀತಲೀಕರಿಸಿದ ತಿನಿಸುಗಳು, ಇವೆಲ್ಲ ಪಿತ್ತಕೋಶದ ಆಯುಷ್ಯವನ್ನೇ ಕಡಿತ ಮಾಡುವ ಸಾಮರ್ಥ್ಯ ಹೊಂದಿದವು. ಹಾಗಾಗಿ ತಾಜಾ ಆಹಾರ ಸೇವಿಸಿ ಇಡೀ ಧಾನ್ಯಗಳನ್ನು, ಸಾಕಷ್ಟು ಹಣ್ಣು ತರಕಾರಿಗಳನ್ನು ಹೊಂದಿದ ಸತ್ವಯುತ ಆಹಾರವನ್ನೇ ತಿನ್ನಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.